ತನ್ನನ್ನ ದೇವರು ಭೂಮಿಗೆ ತಂದಿಸಿದ್ದಾನೆ ಅಂತ ಬಡಾಯಿ ಕೊಚ್ಚಿಕೊಂಡು ಮೆರಿತಾ ಇದ್ದ ಪ್ರಧಾನಿ ಮೋದಿ ವಿಪಕ್ಷಗಳ ಪ್ರಶ್ನೆಗೆ ಪ್ರತಿಕ್ರಿಯಿಸುವಂತೆ ಮಾಡಿದೆ. ಜೊತೆಗೆ ಉದ್ಯೋಗಗಳನ್ನ ಒದಗಿಸುವಲ್ಲಿ ಮೋದಿ ಸರ್ಕಾರದ ವೈಫಲ್ಯಗಳು ಮತ್ತು ಏರ್ತಾ ಇರೋ ಹಣದುಬ್ಬರ ಯುವ ಜನರನ್ನ ರೊಚ್ಚಿಗೆಬ್ಬಿಸಿದೆ. ಚುನಾವಣೆಯ ಸಮಯದಲ್ಲಿ ಮೋದಿ ಸೋಲ್ಬಹುದು ಅಂತ ಭಾವಿಸಿದ್ದ ಕೆಲ ಮಾಧ್ಯಮಗಳು ಕೊಂಚ ಮೋದಿಯನ್ನ ಪ್ರಶ್ನೆ ಮಾಡೋ ಧೈರ್ಯ ಮಾಡಿದ್ವು. ಆದ್ರೆ ಮೋದಿ ಮತ್ತೆ ಪ್ರಧಾನಿ ಆಗ್ತಾ ಇದ್ದಂತೆನೆ ಮತ್ತದೆ ಮೋದಿ ಧ್ವಜನೆಯಲ್ಲಿ ಮುಳುಗಿದಾವೆ. ಅನಂತ್ ಅಂಬಾನಿಯ ಆರತಕ್ಷತೆ ಕಾರ್ಯಕ್ರಮದ ಸಮಯದಲ್ಲಿ ರಾಹುಲ್ ಸಾಮಾನ್ಯ ವ್ಯಕ್ತಿಯಂತೆ ದೆಹಲಿಯ ಪಿಜ್ಜಾ ಅಂಗಡಿಗೆ ತೆರಳುವ ಮೂಲಕ ಅಂಬಾನಿ ಕಾರ್ಯಕ್ರಮದಿಂದ ತಾವು ದೂರ ಇರೋದಾಗಿ ಜಗತ್ತಿಗೆ ಮೌನ ಸಂದೇಶನ ಕಳಿಸಿದ್ರು. ನಮಸ್ಕಾರ, ನಾನು ಸ್ವಪ್ನ. ದೇಶದ ಉದ್ದಗಲಕ್ಕೂ ನಡೆದ ಎರಡು ಭಾರತ್ ಜೋಡೋ ಯಾತ್ರೆಗಳು ಮತ್ತು 2024 ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಸ್ಥಾನಗಳು ದ್ವಿಗುಣಗೊಂಡಿದ್ದು ರಾಹುಲ್ ಗಾಂಧಿಗೆ ಭಾರೀ ಮೈಲೇಜ್ನ ತಂದುಕೊಟ್ಟಿದೆ. ಈಗ ವಿಪಕ್ಷಗಳಲ್ಲಿ ರಾಹುಲ್ ಗಾಂಧಿ ಪ್ರಮುಖ ನಾಯಕರಾಗಿದ್ದಾರೆ. ಅದೇ ಕಾರಣಕ್ಕೆ ಅವರು ಲೋಕಸಭೆಯಲ್ಲಿ ವಿಪಕ್ಷ ನಾಯಕರಾಗಿದ್ದಾರೆ. ಈ ಹುದ್ದೆ ಅವರಿಗೆ ಮತ್ತಷ್ಟು ಬಲಾನ ತಂದುಕೊಟ್ಟಿದೆ. ಅವರ ಭಾಷಣಗಳು ಬಿಜೆಪಿಯನ್ನು ಪಂಚರ್ ಮಾಡ್ತಾ ಇದೆ. ಇಷ್ಟು ಮಾತ್ರ ಅಲ್ಲದೆ ತನ್ನನ್ನು ದೇವರು ಭೂಮಿಗೆ ತಂದಿರಿಸಿದ್ದಾನೆ ಅಂತ ಬಡಾಯಿ ಕೊಚ್ಚಿಕೊಂಡು ಮೆರಿತಾ ಇದ್ದ ಪ್ರಧಾನಿ ಮೋದಿ ವಿಪಕ್ಷಗಳ ಪ್ರಶ್ನೆಗೆ ಪ್ರತಿಕ್ರಿಯಿಸುವಂತೆ ಮಾಡಿದೆ. ಹಲವಾರು ಸೆಲೆಬ್ರಿಟಿಗಳು, ರಾಜಕಾರಣಿಗಳು ಹಾಗೂ ಸ್ವತಃ ಪ್ರಧಾನಿ ಮೋದಿಯವರಂತೆ ರಾಹುಲ್ ಕೂಡ ಮುಕೇಶ್ ಅಂಬಾನಿ ಮಗ ಅನಂತ್ ಅಂಬಾನಿಯವರ ವಿವಾಹ ಮಹೋತ್ಸವದಲ್ಲಿ ಭಾಗಿ ಆಗಬಹುದು ಅಂತ ಭಾವಿಸಲಾಗಿತ್ತು. ಆದರೆ ಅವರು ವಿವಾಹದಲ್ಲಿ ಭಾಗವಹಿಸೋದಕ್ಕೆ ನಿರಾಕರಿಸಿದ್ರು. ಅಷ್ಟು ಮಾತ್ರ ಅಲ್ಲದೆ ಅನಂತ್ ಅಂಬಾನಿಯ ಆರತಕ್ಷತೆ ಕಾರ್ಯಕ್ರಮದ ಸಮಯದಲ್ಲಿ ರಾಹುಲ್ ಸಾಮಾನ್ಯ ವ್ಯಕ್ತಿಯಂತೆ ದೆಹಲಿಯ ಪಿಜ್ಜಾ ಅಂಗಡಿಗೆ ತೆರಳುವ ಮೂಲಕ ಅಂಬಾನಿ ಕಾರ್ಯಕ್ರಮದಿಂದ ತಾವು ದೂರ ಇರೋದಾಗಿ ಜಗತ್ತಿಗೆ ಮೌನ ಸಂದೇಶನ ಕಳಿಸಿದ್ರು. ಅದಕ್ಕೂ ಮುಂಚೆ ಅವರು ಮಣಿಪುರಕ್ಕೆ ಭೇಟಿ ನೀಡಿದ್ರು. ಹಿಂಸಾಚಾರದಿಂದ ಬದುಕು ಕಳೆದುಕೊಂಡಿರೋ ಸಂತ್ರಸ್ತರೊಂದಿಗೆ ಮಾತುಕತೆನ ನಡೆಸಿದ್ರು. ಇತ್ತೀಚೆಗೆ ಮೃತಪಟ್ಟ ಅಗ್ನಿವೀರ್ ಅಂಶುಮಾನ್ ಅವರ ಕುಟುಂಬಸ್ಥರನ್ನ ಭೇಟಿ ಮಾಡಿದ್ರು. ಅವರ ಇಂತಹ ನಡೆಗಳು ಜನ ಸಾಮಾನ್ಯರೊಂದಿಗೆ ಬೆರಿತಾ ಇರೋ ರೀತಿ ಅವರಿಗೆ ಹೊಸ ಅಭಿಮಾನಿಗಳು ಹಾಗೂ ಅನುಯಾಯಿಗಳನ್ನ ಹುಟ್ಟು ಹಾಕ್ತಾ ಇದೆ. ವಿಶೇಷವಾಗಿ ಯುವ ಭಾರತೀಯರ ಮನಸ್ಸನ್ನ ರಾಹುಲ್ ಗೆಲ್ತಾ ಇದ್ದಾರೆ. ಭಾರತ ಯುವ ದೇಶ ಆಗಿದೆ. ವಯಸ್ಸಾದ ಮೋದಿಯ ದನಿದ ವಾಕ್ಚಾತುರ್ಯ, ನಿರಂತರವಾಗಿ ಗಾಂಧಿ ಕುಟುಂಬ ವಿರುದ್ಧದ ವಾಗ್ದಾಳಿ ಮತ್ತು ಹಿಂದುತ್ವ ಸಿದ್ಧಾಂತಕ್ಕೆ ಅಂಟಿಕೊಂಡಿದ್ದು ಯುವ ಜನರನ್ನ ನಿರುತ್ಸಾಹಗೊಳಿಸಿದೆ. ಜೊತೆಗೆ ಉದ್ಯೋಗಗಳನ್ನ ಒದಗಿಸುವಲ್ಲಿ ಮೋದಿ ಸರ್ಕಾರದ ವೈಫಲ್ಯಗಳು ಮತ್ತು ಏರ್ತಾ ಇರೋ ಹಣದುಬ್ಬರ ಯುವ ಜನರನ್ನ ರೊಚ್ಚಿಗೆಬ್ಬಿಸಿದೆ. ಬೆಲೆ ಏರಿಕೆ, ನಿರುದ್ಯೋಗ ತಾಂಡವವಾಡ್ತಾ ಇರೋ ಸಮಯದಲ್ಲಿ ಯುವ ಜನರನ್ನ ಸೆಳೆಯೋದಕ್ಕೆ ಮೋದಿ ಪಡೆಯ ಬಳಿ ಯಾವುದೇ ಪರಿಹಾರ ತಂತ್ರಗಳಿಲ್ಲ. ಹಾಗಾಗಿನೇ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅಬ್ಬರ ಅಲೆ ವಾಕ್ಚಾತುರ್ಯಗಳು ಬಿಜೆಪಿಗೆ ಸರಳ ಬಹುಮತವನ್ನ ತಂದುಕೊಡ್ಲಿಲ್ಲ. ಬಿಜೆಪಿ ಗೆಲ್ಲೋದಕ್ಕೆ ಮೋದಿಯ ಬಳಿ ಮಂತ್ರ ದಂಡನೂ ಇರಲಿಲ್ಲ, ಮಂತ್ರವಾದಿಯೂ ಆಗಲಿಲ್ಲ. ಮೋದಿ ಮತ್ತು ಬಿಜೆಪಿಯ ವೈಫಲ್ಯಗಳು ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಮತ್ತು ಅವರ ಪಕ್ಷಕ್ಕೆ ಉತ್ತಮ ಅವಕಾಶ ಆಗಿದೆ. ಪಕ್ಷವನ್ನ ಮುಂಚೂಣಿಯಲ್ಲಿ ನಿಂತು ಮುನ್ನಡೆಸ್ತಾ ಇದ್ದಾರೆ. ಯುವ ಜನರು ಹೆಚ್ಚಾಗಿ ಕಾಲ ಕಳೆಯೋ ಸಾಮಾಜಿಕ ಮಾಧ್ಯಮಗಳ ಮೂಲಕ ಅವರನ್ನು ತಲುಪ್ತಾ ಇದ್ದಾರೆ. ಬದಲಾಗಿ ಸನ್ನಿವೇಶಗಳ ಹೊರತಾಗಿಯೂ ಮುಖ್ಯ ವಾಹಿನಿಯ ಮಾಧ್ಯಮಗಳು, ವಿಶೇಷವಾಗಿ ಸುದ್ದಿ ವಾಹಿನಿಗಳು ಇನ್ನೂ ಮೋದಿಯವರ ಮಡಿಲಲ್ಲೇ ಮಲಗಿದಾವೆ. ಚುನಾವಣೆಯ ಸಮಯದಲ್ಲಿ ಮೋದಿ ಸೋಲ್ಬಹುದು ಅಂತ ಭಾವಿಸಿದ್ದ ಕೆಲ ಮಾಧ್ಯಮಗಳು ಕೊಂಚ ಮೋದಿಯನ್ನ ಪ್ರಶ್ನೆ ಮಾಡೋ ಧೈರ್ಯ ಮಾಡಿದ್ವು. ಆದ್ರೆ ಮೋದಿ ಮತ್ತೆ ಪ್ರಧಾನಿ ಆಗ್ತಾ ಇದ್ದಂತೆನೆ ಮತ್ತದೆ ಮೋದಿ ಭಜನೆಯಲ್ಲಿ ಮುಳುಗಿದಾವೆ. ಆದಾಗ್ಯೂ ಕೂಡ ಈ ಮಾಧ್ಯಮಗಳು ಈಗ ಹೊಸದಾಗಿ ಹೊರಹೊಮ್ಮತಾ ಇರೋ ಯುವ ಭಾರತೀಯರ ಆದ್ಯತೆಯ ಮಾಧ್ಯಮಗಳಾಗಿಲ್ಲ. ಯಾವ ಯುವಕ ತಾನೆ ಈಗ ಮನೆಗೆ ಬಂದು ಟಿವಿ ನೋಡ್ತಾನೆ? ಅದರಲ್ಲೂ ಸುದ್ದಿ ವಾಹಿನಿಗಳನ್ನ ಈಗಿನ ಯುವಜನರು ನೋಡೋದುಂಟಾ? ಯುವಜನರಲ್ಲಿ ಹಲವರು ಟಿವಿ ವಾಹಿನಿಗಳ ಚಂದಾದಾರರಾಗ್ತಾ ಇಲ್ಲ. ಅವರೆಲ್ಲರೂ ಟ್ವಿಟರ್, ಇನ್ಸ್ಟಾಗ್ರಾಮ್, ವಾಟ್ಸಪ್, ಫೇಸ್ಬುಕ್ ಹಾಗೂ ವಿವಿಧ ಸಾಮಾಜಿಕ ಮಾಧ್ಯಮಗಳ ಮೂಲಕ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಅರಿತುಕೊಳ್ತಾ ಇದ್ದಾರೆ. ಉದಾಹರಣೆಗೆ, ರಾಹುಲ್ ಗಾಂಧಿ ಪಿಜ್ಜಾ ಅಂಗಡಿಗೆ ತೆರಳಿದ್ದು ಸುದ್ದಿ ವಾಹಿನಿಗಳಲ್ಲಿ ಬರಲಿಲ್ಲ, ಬದಲಾಗಿ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿತ್ತು. ಈಗ ರಾಹುಲ್ ಗಾಂಧಿಯ ವರ್ಚಸ್ಸು ಹೆಚ್ಚುತ್ತಾ ಇದೆ. ಮೋದಿ ಕೂಡ ಈಗ ರಾಹುಲ್ ಅವರನ್ನ ಪಪ್ಪು ಅಂತ ಕರೆಯೋ ಧೈರ್ಯನ ಮಾಡೋದಿಲ್ಲ. ಆದಾಗ್ಯೂ ಬಾಲಬುದ್ಧಿ ಅನ್ನೋ ಪದವನ್ನ ರಾಹುಲ್ ವಿರುದ್ಧ ಇತ್ತೀಚೆಗೆ ಮೋದಿ ಬಳಕೆ ಮಾಡಿದ್ರು. ಆದ್ರೆ ಅದು ಕೂಡ ಮೋದಿಗೆ ತಿರುಗುಬಾಣ ಆದಂತಾಗಿದೆ. ಈಗ ರಾಹುಲ್ ಅವರನ್ನ ಪಪ್ಪು ಎಂದಾಗ್ಲಿ ಬಾಲಬುದ್ಧಿಯವರು ಎಂದಾಗ್ಲಿ ಜರಿಯೋದಕ್ಕೆ ಬಿಜೆಪಿಗರಿಗೂ ಸಾಧ್ಯ ಇಲ್ಲ.
ರಾಹುಲ್ ಮುಖ್ಯವಾದ ವಿಷಯಗಳ ಕುರಿತು ಕ್ರಿಯಾತ್ಮಕವಾಗಿ ಯುವ ಪೀಳಿಗೆಯನ್ನ ನೇರವಾಗಿ ಸಂಪರ್ಕಿಸ್ತಾ ಇದ್ದಾರೆ. ಇಂತಹ ಸಂಪರ್ಕವನ್ನ ಹೆಚ್ಚಿಸೋದಕ್ಕೆ ಇದು ಉತ್ತಮ ಕ್ಷಣವೂ ಕೂಡ ಆಗಿದೆ. ಯುವ ಪೀಳಿಗೆ ಹೊಸ ಆಲೋಚನೆಗಳನ್ನ ಬೆಳೆಸ್ಕೊಳ್ತಾ ಇದೆ, ಹೊಸ ಆಕಾಂಕ್ಷೆಗಳನ್ನ ಹೊಂದಿದೆ. ತಮ್ಮ ಕನಸುಗಳನ್ನು ಸುಗಮಗೊಳಿಸೋದಕ್ಕೆ ಅಗತ್ಯವಾದ ಹಾದಿಯನ್ನು ಕಂಡುಕೊಳ್ಳೋದಕ್ಕೆ ಬಯಸ್ತಾ ಇದೆ. ಈ ಯುವಜನರ ಭವಿಷ್ಯಕ್ಕೆ ರಾಹುಲ್ ಅವರ ದೃಷ್ಟಿಕೋನಗಳಲ್ಲಿ ಪರಿಹಾರಗಳು ಕಂಡುಬಂದರೆ, ರೈತರಿಗಾಗಿ ಕಾಂಗ್ರೆಸ್ ಸಹಾಯ ಹಸ್ತ ಚಾಚೋದಾದರೆ, ಉತ್ತಮ ಶಿಕ್ಷಣ ನೀತಿಗಳನ್ನು ಮುಂದಿಡೋದಾದರೆ, ಭವಿಷ್ಯದ ಭಾರತಕ್ಕೆ ಕಾಂಗ್ರೆಸ್ ಉತ್ತಮ ಮುನ್ನೋಟವನ್ನು ಮಂಡಿಸೋದಾದರೆ ರಾಹುಲ್ ಇನ್ನೂ ಜನಪ್ರಿಯ ಆಗ್ತಾರೆ. ಸದ್ಯ ರಾಹುಲ್ ಮತ್ತು ಕಾಂಗ್ರೆಸ್ ಅಧಿಕಾರದಲ್ಲಿ ಇಲ್ಲ, ಆದರೆ ಅತಿ ದೊಡ್ಡ ವಿರೋಧ ಪಕ್ಷ ಮತ್ತು ರಾಷ್ಟ್ರೀಯ ಪಕ್ಷ ಆಗಿ ಅವರು ದೊಡ್ಡದಾಗಿ ಯೋಚಿಸಬೇಕು. ನೀತಿಗಳು, ಯೋಜನೆಗಳು ಮತ್ತು ದೂರದೃಷ್ಟಿಯ ಬಗ್ಗೆ ಮಾತಾಡಬೇಕು. ಅಧಿಕಾರದಲ್ಲಿರೋ ಸರ್ಕಾರದ ಕೆಲಸವನ್ನು ವಿರೋಧ ಪಕ್ಷದ ನಾಯಕ ಮೇಲ್ವಿಚಾರಣೆ ಮಾಡಬೇಕು. ನಿರ್ದಿಷ್ಟ ವಿಷಯಗಳ ಬಗ್ಗೆ ಮಾತನಾಡೋದಕ್ಕೆ ಜನರನ್ನು ಪ್ರೇರೇಪಿಸಬೇಕು, ಜನರ ಗಮನನ ಸೆಳಿಬೇಕು. ಇಲ್ಲಿ ಪ್ರಮುಖ ಅಂಶ ಏನಂದರೆ, ಕಾಂಗ್ರೆಸ್ ಮೋದಿಯವರನ್ನು ತೆಗಳುತ್ತಾ ಅಪಹಾಸ್ಯ ಮಾಡೋದ್ರಲ್ಲೇ ಸಂತೃಪ್ತಿ ಪಡೆಯೋದಕ್ಕೆ ಹೊರಟ್ರೆ ಅದು ಮೋದಿಯನ್ನು ವ್ಯಂಗ್ಯ ಆಡೋ ಪಕ್ಷ ಆಗಿಯೇ ಉಳಿಯುತ್ತೆ. ಬಿಜೆಪಿಯೇ ಮಾಡುವ ತಪ್ಪುಗಳು ಕಾಂಗ್ರೆಸ್ಗೆ ಮತ ತಂದುಕೊಡುತ್ತೆ, ಕಾಂಗ್ರೆಸ್ನತ್ತ ಮತದಾರರು ವಾಲುವಂತೆ ಮಾಡುತ್ತೆ ಅಂತ ಕಾಂಗ್ರೆಸ್ ಭಾವಿಸಿದ್ರೆ ಅದು ನಿಷ್ಕ್ರಿಯ ತಂತ್ರ ಆಗುತ್ತೆ. ಕಾಂಗ್ರೆಸ್ ಮೋದಿಯನ್ನು ಅಪಹಾಸ್ಯ ಮಾಡೋದ್ರ ಆಚೆಗೆ ಜನರ ಅಗತ್ಯಗಳ ಬಗ್ಗೆ, ಜನರ ವಿಚಾರಗಳ ಬಗ್ಗೆ ನಿರಂತರವಾಗಿ ಮಾತಾಡಬೇಕು. ಇದೆಲ್ಲದರ ನಡುವೆ ನಗರ ಪ್ರದೇಶದ ಮತದಾರರ ಬಗೆಗೆ ಕುರುಡುತನ ಹೊಂದಿದೆ. ನಗರ ಭಾಗದ ಮತದಾರರು ಮೋದಿ ಕುರಿತ ವ್ಯಾಮೋಹ ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯದ ರಾಜಕೀಯದಲ್ಲಿ ಮೋದಿ ಪ್ರಾಬಲ್ಯ ಹೊಂದಿದ್ರೂ ವಿಪಕ್ಷಗಳ ಹಿಂಜರಿಕೆಯೂ ಮುಖ್ಯ ಆಗಿದೆ. ಕಾಂಗ್ರೆಸ್ ಮತ್ತು ಗಾಂಧಿ ಕುಟುಂಬ ಕೂಡ ನಗರ ಮಾಧ್ಯಮ ವರ್ಗದೊಂದಿಗೆ ಬೆರೆಯುವಲ್ಲಿ ಹಿಂದಿನಿಂದಲೂ ಹಿಂಜರಿಕೆ ಹೊಂದಿದೆ. ಇಂದಿರಾ ಗಾಂಧಿಯವರು ನಗರ ಪ್ರದೇಶದ ಜನರನ್ನ ಹಾಗೂ ಮಧ್ಯಮ ವರ್ಗದವರನ್ನ ಕಡೆಗಣಿಸಿ ಬಡವರ ಜೊತೆ ನೇರವಾಗಿ ಮಾತಾಡ್ತಾ ಇದ್ರು. ಅದಕ್ಕಾಗಿನೇ ಬಡ ಜನರು ಈಗಲೂ ಇಂದಿರಾ ಗಾಂಧಿಯನ್ನ ಪ್ರೀತಿಸ್ತಾರೆ. ಇಷ್ಟು ಮಾತ್ರ ಅಲ್ಲದೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಬಡ ಜನರು ಇಂದಿರಾ ಅವರನ್ನ ಹೆಚ್ಚು ವಿರೋಧ ಮಾಡಲಿಲ್ಲ. ರಾಜೀವ್ ಗಾಂಧಿಯವರು ಕಂಪ್ಯೂಟರ್ ಮತ್ತು ಟೆಲಿಕಾಂಗಳ ಬಗ್ಗೆ ಮಾತಾಡ್ತಾ ಇದ್ರು, ಮಧ್ಯಮ ವರ್ಗದವರೊಂದಿಗೆ ಬೆಸೆದುಕೊಳ್ಳೋ ಪ್ರಯತ್ನದಲ್ಲಿದ್ದರು. ಆದರೆ ಭ್ರಷ್ಟಾಚಾರದ ಆರೋಪ ಬಂದಾಗ ಅವರ ಮಧ್ಯಮ ವರ್ಗದವರೊಂದಿಗಿನ ಒಡನಾಟ ಕೊನೆಗೊಂಡಿತು. 1991 ಮನಮೋಹನ್ ಸಿಂಗ್ ಅವರ ಮೊದಲ ಬಜೆಟ್ ಮಧ್ಯಮ ವರ್ಗದ ಜನರನ್ನ ಸಂತೋಷಪಡಿಸಿತು. ಆದರೆ ರಾಮ ಮಂದಿರದ ಆಂದೋಲನದ ಬಳಿಕ ಕಾಂಗ್ರೆಸ್ 8 ಕಾಲ ಅಧಿಕಾರದಿಂದ ದೂರ ಉಳಿತು. ಬಳಿಕ ಸೋನಿಯಾ ಗಾಂಧಿಯವರು ಸಿಂಗ್ ಅವರ ಸರ್ಕಾರ ಬಡವರ ವಿಶ್ವಾಸ ಕಳೆದುಕೊಳ್ಳದಂತೆ ನೋಡಿಕೊಂಡ್ರು. ಇದೇ ಸಂಪ್ರದಾಯವನ್ನ ರಾಹುಲ್ ಗಾಂಧಿಯವರು ಕೂಡ ಅನುಸರಿಸ್ತಾ ಇದ್ದಾರೆ. ಚುನಾವಣೆಗಳಲ್ಲಿ ಅಂಕಿಅಂಶಗಳು ಹೆಚ್ಚಾಗಿ ಬರೋದು ನಗರಗಳಿಂದಲ್ಲ, ಹಳ್ಳಿಗಳು ಮತ್ತು ಸಣ್ಣ ಪಟ್ಟಣಗಳಿಂದ, ಹಾಗೂ ದೇಶದ ಆಡಳಿತದಲ್ಲಿ ತಮಗೆ ಧ್ವನಿ ಇಲ್ಲ ಅಂತ ಭಾವಿಸೋ ಜನರಿಂದ ಅನ್ನೋದನ್ನ ಅವರು ತಿಳಿದಿದ್ದಾರೆ. ಮೋದಿಯವರ ವ್ಯಕ್ತಿತ್ವ ಮತ್ತು ಭಾರೀ ನಗರ ಕೇಂದ್ರಿತ ನೀತಿಗಳು ದೇಶದ ಯುವಕರನ್ನ ಭಾರತದ ಅಭಿವೃದ್ಧಿ ಪಥದಿಂದ ದೂರ ಇಟ್ಟಿದೆ ಅನ್ನೋದು ರಾಹುಲ್ನ ಅರಿವಿನಲ್ಲಿದೆ. ಇದೆಲ್ಲದರ ಜೊತೆಗೆ ರಾಹುಲ್ ಗಾಂಧಿಯವರು ತಮ್ಮ ಸೂಕ್ಷ್ಮತೆ ಮತ್ತು ಸಹಾನುಭೂತಿಯ ವ್ಯಕ್ತಿತ್ವದಿಂದ ಬೆಂಬಲಿಗರನ್ನ ಗೆಲ್ತಾ ಇದ್ದಾರೆ. ಏನೇ ಆಗಲಿ, 50 ಎಲ್ಲವೂ ಕೂಡ ಬದಲಾಗಿದೆ. ತಂತ್ರಜ್ಞಾನ ನಗರ ಮತ್ತು ಗ್ರಾಮೀಣ ಪ್ರದೇಶದ ನಡುವಿನ ಅಂತರವನ್ನು ಕಡಿಮೆ ಮಾಡಿದೆ. ಸಣ್ಣ ಪಟ್ಟಣಗಳಲ್ಲಿಯೂ ಸ್ಟಾರ್ಟ್ಅಪ್ಗಳು ಹುಟ್ಟಿಕೊಳ್ತಾ ಇದ್ದಾವೆ. ವಿದ್ಯಾವಂತ ಯುವಜನತೆ ಈಗ ದೇಶವ್ಯಾಪ್ತಿ ವಿದ್ಯಮಾನ ಆಗಿದ್ದಾರೆ. ತಾಳ್ಮೆ ಕಳೆದುಕೊಂಡ ದಿಕ್ಕು ತೋಚದಂತಾಗಿದ್ದಾರೆ. ಅವರನ್ನು ತಲುಪೋದಕ್ಕೆ ರಾಹುಲ್ ಗಾಂಧಿಗೆ ಅವಕಾಶ ಇದೆ. ಯುವ ಜನರಿಗೆ ನಾಯಕತ್ವ ನೀಡೋ ಮೂಲಕ ಪಕ್ಷ ಮತ್ತು ನಗರ ಪ್ರದೇಶದ ನಡುವಿನ ಅಂತರವನ್ನು ರಾಹುಲ್ ಕಡಿಮೆ ಮಾಡಬಹುದು. ಅದಕ್ಕಾಗಿ ರಾಹುಲ್ ತಮ್ಮ ದೃಷ್ಟಿಯ ದಿಕ್ಕನ್ನು ಮತ್ತಷ್ಟು ವಿಸ್ತರಿಸಬೇಕಿದೆ. ತಮ್ಮ ಮಾತುಗಳಲ್ಲಿ ಮೋದಿಯನ್ನ ಬದಿಗೊತ್ತಿ ಜನರ ಬಗ್ಗೆ ಹೆಚ್ಚು ಮಾತನಾಡಬೇಕಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.